ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಕರ್ನಾಟಕ ರಾಜ್ಯದಾದ್ಯಂತ ಆಸ್ತಿ ಖರೀದಿದಾರರಿಗೆ ಅಥವಾ ಮಾರಾಟಗಾರರಿಗೆ ರಾಜ್ಯದ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ. ನೀವು ಕೂಡ ಹೊಸ ಆಸ್ತಿ ಖರೀದಿ ಮಾಡುತ್ತಿದ್ದರೆ ಅಥವಾ ನಿಮ್ಮ ಆಸ್ತಿಯು ಮಾರಾಟ ಮಾಡುತ್ತಿದ್ದರೆ ರಾಜ್ಯದ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಎಲ್ಲರಿಗೂ ಈ ಸುದ್ದಿಯನ್ನ ನೀಡಿದ್ದು ಭಾರತದಲ್ಲಿ ಇದೊಂದು ಹೊಚ್ಚ ಹೊಸ ಕಾರ್ಯವಾಗಿದೆ. ಇನ್ನು ಮುಂದೆ ಯಾವುದೇ ಆಸ್ತಿಯ ಮಾಲೀಕರು ಅಥವಾ ಖರೀದಿದಾರರು ನೋಂದಣಿಗಾಗಿ ತಿಂಗಳುಗಟ್ಟಲೆ ಕಾಯುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಖರೀದಿದಾರರು ಅಥವಾ ಆಸ್ತಿ ಮಾಲೀಕರು ಕಂದಾಯ ಸಚಿವರು ಮಾಡಿರುವ ದೊಡ್ಡ ಬದಲಾವಣೆಯಿಂದ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ, ಹಾಗಿದ್ರೆ ಆಸ್ತಿ ವರ್ಗಾವಣೆ ಅಥವಾ ಮಾರಾಟಗಾರರಿಗೆ ಕಂದಾಯ ಸಚಿವರು ಕೊಟ್ಟಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಯಾವುದೇ ಆಸ್ತಿಯನ್ನ ಖರೀದಿಸುವವರು ಅಥವಾ ಮಾರಾಟ ಮಾಡುವವರು ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗೋ ಮುನ್ನ ಈ ವಿಡಿಯೋನ ತಪ್ಪದೆಯೇ ನೋಡಿ. ಸ್ಥಿರಾಸ್ತಿ ಮಾರಾಟ ಕ್ರಯ ಪತ್ರ ನೋಂದಣಿಯಾದ 7 ದಿನಗಳ ಒಳಗಾಗಿ ಖರೀದಿದಾರರ ಹೆಸರಿಗೆ ಖಾತೆ ಮತ್ತು ಪಹಣಿ ಬದಲಾವಣೆ ಕಡ್ಡಾಯಗೊಳಿಸುವುದಾಗಿ ಕಂದಾಯ ಸಚಿವರು ಆರ್ ಅಶೋಕ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೋಂದಣಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ 34 ದಿನಗಳ ಒಳಗಾಗಿ ಖಾತೆ ಬದಲಾವಣೆ ಮಾಡಬೇಕು ಎಂಬ ನಿಯಮವಿದ್ದು ಆಸ್ತಿ ಖರೀದಿದಾರರಿಗೆ ಸಮಸ್ಯೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಕುಗಳಿಂದ ತ್ವರಿತವಾಗಿ ಸಾಲ ಪಡೆಯಲು ಆಗ್ತಾ ಇಲ್ಲ. ಇದನ್ನು ಪರಿಗಣಿಸಿ ಸ್ಥಿರಾಸ್ತಿ ಮಾರಾಟ ಕ್ರಯ ಪತ್ರಗಳು ನೋಂದಣಿಯಾದ 7 ದಿನಗಳ ಒಳಗೆ ಖಾತೆ ಬದಲಾವಣೆ ಮತ್ತು ಪಹಣಿ ಬದಲಾವಣೆ ಕಡ್ಡಾಯಗೊಳಿಸಲಾಗುವುದು ಎಂದು ಹೇಳಿದ್ದಾರೆ.